ಅಕ್ಕಿ ಸಂಘರ್ಷದ ಮಧ್ಯೆ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವರ ಸೌಹಾರ್ದ ಭೇಟಿ ಈ ಭೇಟಿಯಲ್ಲೂ ಅನ್ನಭಾಗ್ಯ ಪ್ರಸ್ತಾಪ ಅಮಿತ್ ಶಾ ಮುಂದೆ ಅಕ್ಕಿ ವಿಚಾರ ಪ್ರಸ್ತಾಪಿಸಿದ್ದಾರೆ ಸಿದ್ದರಾಮಯ್ಯ ಮೊದಲು ರಾಜ್ಯಕ್ಕೆ ಎಫ್ಸಿಐ ಅಕ್ಕಿ ನೀಡೋದಕ್ಕೆ ಒಪ್ಪಿಕೊಂಡಿತ್ತು ಮೊದಲು ಒಪ್ಪಿಗೆ ಕೊಟ್ಟ ನಂತರ ತಿರಸ್ಕಾರ ಮಾಡಿದೆ ಕೇಂದ್ರ ನೀತಿಯಿಂದ ಬಡವರ ಊಟಕ್ಕೆ ತೊಂದರೆಯಾಗುತ್ತೆ ಅಮಿತ್ ಶಾಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಆಹಾರ ಸಚಿವ ಪಿಯೂಷ್ ಗೋಯಲ್ ಜೊತೆ ಚರ್ಚಿಸೋ ಭರವಸೆಯನ್ನ ಅಮಿತ್ ಶಾ ಕೊಟ್ಟಿದ್ದಾರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಸೇರಿ ಹಲವು ವಿಚಾರ ಪ್ರಸ್ತಾಪವಾಗಿದ್ದು ಗೃಹ ಸಚಿವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ರಾಜ್ಯ ಸರ್ಕಾರ ರದ್ದುಪಡಿಸಿದ ಕಾನೂನುಗಳ ಬಗ್ಗೆಯೂ ವಿವರಣೆ ಗೋಹತ್ಯೆ ನಿಷೇಧ ಮಸೂದೆ ಮತಾಂತರ ನಿಷೇಧ ಕಾಯ್ದೆ ಎಪಿಎಂಸಿ ಕಾಯ್ದೆ ಹಿಂಪಡೆದಿದೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಟ್ರೈ ಮಾಡ್ತಾ ಇದ್ದೀವಿ ಅನೇಕ ಸ್ಟೇಟ್ ಗಳಿಗೆ ಕೇಳಿದೀವಿ ತೆಲಂಗಾಣ ಕೇಳಿದೀವಿ ವೆಸ್ಟ್ ಬೆಂಗಾಲ್ ಕೇಳಿದೀವಿ ಆಮೇಲೆ ಸಾರಿ ಪಶ್ಚಿಮ ಪಂಜಾಬ್ ಕೇಳಿದೀವಿ ಛತ್ತೀಸ್ಗಢ ಕೇಳಿದೀವಿ ಆಂಧ್ರ ಕೇಳಿದೀವಿ ಅವೆಲ್ಲವೂ ಕೂಡ ಅಷ್ಟು ನಾವು 2,28,000 ಕೊಡಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ 2 ಲಕ್ಷ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತದೆ ಫಾರ್ ಆಂಧ್ರ 42 ರುಪೀಸ್ ಪರ್ ಕೆಜಿ ಅಂಡ್ ಸಿ ಐ ಡು ನಾಟ್ ನೋ ಬಿಕಾಸ್ ಪ್ಯಾಡಿ ಗ್ರೋಯಿಂಗ್ ಸ್ಟೇಟ್ಸ್ ಪಂಜಾಬ್ ಇಸ್ ಎ ಪ್ಯಾಡಿ ಗ್ರೋಯಿಂಗ್ ಸ್ಟೇಟ್ ಛತ್ತೀಸ್ಗಢ ಇಸ್ ಎ ಪ್ಯಾಡಿ ಗ್ರೋಯಿಂಗ್ ಸ್ಟೇಟ್ ತೆಲಂಗಾಣ ಇಸ್ ಎ ಪ್ಯಾಡಿ ಗ್ರೋಯಿಂಗ್ ಸ್ಟೇಟ್ ಆಂಧ್ರ ಇಸ್ ಎ ಪ್ಯಾಡಿ ಗ್ರೋಯಿಂಗ್ ಸ್ಟೇಟ್ ವೆಸ್ಟರ್ನ್ ಯುಪಿ ಇಸ್ ಎ ಪ್ಯಾಡಿ ಗ್ರೋಯಿಂಗ್ ಸ್ಟೇಟ್ ಈಸ್ಟರ್ನ್ ಯುಪಿ ಇಸ್ ಆಲ್ಸೋ ಪ್ಯಾಡಿ ಗ್ರೋಯಿಂಗ್ ಸ್ಟೇಟ್ ದೀಸ್ ಆರ್ ಆಲ್ ದಿ ಸ್ಟೇಟ್ಸ್ ಇನ್ ದಿ ಕಂಟ್ರಿ ದೇ ಆರ್ ಒಂದು ಕಡೆ ಸಿದ್ದರಾಮಯ್ಯ ಅವರು ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ ಮುನಿಯಪ್ಪ ಅವರು ಗೋಯಲ್ ಅವರ ಭೇಟಿಗೆ ಕಾಯ್ತಾ ಇದ್ದಾರೆ ಪ್ರಶಾಂತ್ ನಿನ್ನೆಯೂ ಕೂಡ ನಾವು ಚರ್ಚೆ ನಡೆಸಿದ್ವಿ ಮೊದಲಿಗೆ ಪ್ರತಿಭಟನೆ ಮಾಡಿ ನಂತರ ಇವಾಗ ಕೇಂದ್ರ ಸಚಿವರನ್ನ ಭೇಟಿ ಆಗ್ತಾ ಇದ್ದಾರೆ ಅಂತ ಸೋ ನಿನ್ನೆಯ ಬೆಳವಣಿಗೆ ಬಗ್ಗೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಭವನ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಮಟ್ಟದ ಗೆಲುವನ್ನ ಸಾಧಿಸಿದ ನಂತರ ಕರ್ನಾಟಕದ ಕಾಂಗ್ರೆಸ್ ನಾಯಕರ ಮೊದಲ ಭೇಟಿ ಅನ್ಸುತ್ತೆ ಕೇಂದ್ರ ಸರ್ಕಾರದ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಅಮಿತ್ ಶಾರನ್ನು ರಾತ್ರಿ ಭೇಟಿಯಾಗಿದ್ದರು ತಡರಾತ್ರಿ 9 ಗಂಟೆಗೆ ಒಂದು ಸಭೆ ನಡೀತು ಸಿದ್ದರಾಮಯ್ಯನವರು ಒಂದು ಸೌಜನ್ಯದ ಭೇಟಿ ಆದರೆ ಕೆಲ ವಿಷಯಗಳನ್ನು ಪ್ರಸ್ತಾಪಿಸಿದ್ದೇನೆ ತಕ್ಕಂಥದ್ದು ಕೂಡ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ಒದಗಿಸ್ಕೊಡ್ಬೇಕು ನಾವು 5 ಕಿಲೋ ಅಕ್ಕಿಯನ್ನು ಅಡಿಷ್ನಲ್ ಆಗಿ ಕೇಂದ್ರ ಏನು ಕೊಡುತ್ತೆ ಅದನ್ನು ಬಿಟ್ಟು 5 ಕಿಲೋ ಅಕ್ಕಿಯನ್ನು ಕೊಡ್ತೀವಿ ನಮಗೆ FCI ಗೋಡೌನ್ನಿಂದ ಒದಗಿಸ್ಕೊಡಿ ಅಂತಕ್ಕಂಥ ಒಂದು ಅಧಿಕೃತ ಮನವಿಯನ್ನು ಕೂಡ ಸಿದ್ದರಾಮಯ್ಯನವರಿಂದ ಅಮಿತ್ ಶಾ ಎದುರುಗಡೆ ಮಾಡಿದ್ದಾರೆ ಅಮಿತ್ ಶಾ ಅವರು ಇಲ್ಲ ನಾನು ಪಿಯೂಷ್ ಗೋಯಲ್ ಅವರನ್ನು ಕರೆದು ಮಾತನಾಡಿಸ್ತೀನಿ ಅಂತಕ್ಕಂಥದ್ದನ್ನು ಕೂಡ ಸಿದ್ದರಾಮಯ್ಯನವ್ರಿಗೆ ಭರವಸೆ ನೀಡಿದ್ದಾರೆ ಪ್ರಮುಖವಾಗಿ ಛತ್ತೀಸ್ಗಢ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಒಂದು ಮನವಿಯನ್ನು ಸಲ್ಲಿಸಿತ್ತು ತೆಲಂಗಾಣದಿಂದ ಕೂಡ ತೆಲಂಗಾಣಕ್ಕೂ ಕೂಡ ಕೆಎಚ್ ಮುನಿಯಪ್ಪನವರನ್ನು ಸಿದ್ದರಾಮಯ್ಯನವರು ಕಳಿಸಿದರು ಛತ್ತೀಸ್ಗಢದ ಸಮಸ್ಯೆ ಅಂದರೆ 1 ತಿಂಗಳಿಗೆ ಮಾತ್ರ ಬೇಕಾಗಿರ್ತಕ್ಕಂಥ ಅಕ್ಕಿಯನ್ನು ಕೊಡಲಿಕ್ಕೆ ಛತ್ತೀಸ್ಗಢ ಸರ್ಕಾರ ತಯಾರಿದೆ ಆದರೆ 2ನೇ ತಿಂಗಳು ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ತೆಲಂಗಾಣದ ಸಂದರ್ಭದಲ್ಲೂ ಕೂಡ ನನಗೆ ಗೊತ್ತಿರುವ ಪ್ರಕಾರ ಖಚಿತತೆ ಅಲ್ಲ ಇದೆ ಯಾಕಂದರೆ ಖಚಿತ ಮೂಲಗಳು ಇದನ್ನು ಹೇಳಿಲ್ಲ ಈಗ ಛತ್ತೀಸ್ಗಢದ 1 ತಿಂಗಳು ಮಾತ್ರ ಇದೆ ಅಂತಕ್ಕಂಥದ್ದು ಹೇಳಿದೆ ಪಾಟ್ ಬಾಯ್ಲ್ಡ್ ರೈಸ್ ಇರೋದರಿಂದ ಅದನ್ನು ಕೊಡ್ಬೋದಾ ಎಲ್ಲ ಕಡೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಪ್ರಶ್ನೆಗಳಿವೆ ಯಾಕಂದರೆ FCIನವರೇ ತೆಲಂಗಾಣದ ಅಕ್ಕಿಯನ್ನು ಪೂರ್ತಿಯಾಗಿ ತೆಗೆದುಕೊಳ್ತಾ ಇರಲಿಲ್ಲ ಹೀಗಾಗಿ ಚಂದ್ರಶೇಖರ್ ರಾವ್ ಹೋಗಿ ದಿಲ್ಲಿಯಲ್ಲಿ ಧರಣಿಯನ್ನು ಕೂಡ ನಡೆಸಿದರು ಆ ಕಾರಣದಿಂದ ಅಕ್ಕಿಯನ್ನು ಕೇಂದ್ರದ ಏಜೆನ್ಸಿಯಿಂದಲೇ ತೆಗೆದುಕೊಳ್ಳಬೇಕು ಅಂತಕ್ಕಂಥ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿದೆ ಹೀಗಾಗಿ ಕೇಂದ್ರದ ಬೇರೆ ಬೇರೆ ಏಜನ್ ಈಗ FCI ಬಿಟ್ಟು ನಫೆಡ್ ಆ ರೀತಿ ಏಜೆನ್ಸಿಗಳಿಂದ ಸಿಗಬಹುದಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಕೆಎಚ್ ಮುನಿಯಪ್ಪನವರು ದಿಲ್ಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಕೇಂದ್ರದ ಜೊತೆ ಮಾತನಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ನಿನ್ನೆ ಪಿಯೂಷ್ ಗೋಯಲ್ ಮುಂಬೈಯಲ್ಲಿದ್ದರು ಯೋಗ ದಿವಸದ ಕಾರಣದಿಂದ ಇವತ್ತು ಪಿಯೂಷ್ ಗೋಯಲ್ ದಿಲ್ಲಿಗೆ ಬರ್ತಾರೆ ಬಹುಶಃ ಇವತ್ತು ಕೆಎಚ್ ಮುನಿಯಪ್ಪನವರು ಮತ್ತು ಪಿಯೂಷ್ ಗೋಯಲ್ ಅವರ ಭೇಟಿ ನಡೀಬಹುದು ನಿನ್ನೆ ಸಾಧ್ವಿ ನಿರಂಜನ ಜ್ಯೋತಿ ಏನಿದ್ದಾರೆ ಆಹಾರ ಇಲಾಖೆಯ MOS ಮಿನಿಸ್ಟರ್ ಆಫ್ ಸ್ಟೇಟ್ ಅವರ ಭೇಟಿಗೆ ಸಮಯ ನಿಗದಿಯಾಗಿತ್ತು ನಾನಾ ಕಾರಣಗಳಿಂದ ಆ ಭೇಟಿ ಮುಂದೂಡಲ್ಪಟ್ಟಿದೆ ನನಗನ್ಸುತ್ತೆ
ಪಿಯೂಷ್ ಗೋಯಲ್ ಮತ್ತು ಮುನಿಯಪ್ಪನವರ ಭೇಟಿ ನಡೆದ ನಂತರ ಕೇಂದ್ರ ಅಕ್ಕಿಯನ್ನು ಕೊಡಲಿಕ್ಕೆ ಒಪ್ಪತ್ತ ತನ್ನ ಪಾಲಿಸಿಯನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎರಡು ಮೂರು ತಿಂಗಳು ಕೊಡ್ತೀವಿ ನಂತರ ನಿಮ್ಮ ನೀವು ನೋಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳುತ್ತಾ ರೈಟ್ ಯು ಡೋಂಟ್ ನೋ ಯಾಕಂದರೆ ಕೇಂದ್ರದ ಈಗ ಈ ಎಲ್ಲ ವಿವಾದಗಳ ನಂತರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಹೇಳ್ತಾ ಇರತಕ್ಕಂಥದ್ದು ಬರಗಾಲದ ಮುನ್ಸೂಚನೆಗಳಿವೆ ಮಾರ್ಕೆಟ್ನಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಾ ಇದೆ ನಾವು ಇಂಟರ್ವೆನ್ಷನ್ ಮಾಡದೇ ಹೋದರೆ ಅಂದರೆ ನಮ್ಮ ಈಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಕಾರಣದಿಂದ ನಿಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ ನಿಮ್ಗೆ 10 ರೂಪಾಯಿ ಜಾಸ್ತಿ ಆದರೂ ಕೂಡ ಅದು ಜನಸಾಮಾನ್ಯದ ಮೇಲೆ ನೇರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ ಆ ಕಾರಣದಿಂದ ನಾವು ಹೇಗೂ 5 ಕಿಲೋ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಉಳಿದ ಅಕ್ಕಿಯನ್ನು ನಾವು ಮಾರ್ಕೆಟ್ ಇಂಟರ್ವೆನ್ಷನ್ಗೋಸ್ಕರ ಇಟ್ಕೊಳ್ಳೇಬೇಕಾಗುತ್ತೆ ಅದನ್ನು ಇಟ್ಕೊಂಡ್ರೆ ಮಾತ್ರ ನಾವು ಪ್ರೈಸನ್ನು ನಿಮಗೆ ಜಾಸ್ತಿ ಆಗೋದನ್ನು ತಡಿಬಹುದು ಅಂತಕ್ಕಂಥದ್ದು FCI ಮತ್ತು RI ಇಲಾಖೆ ಹೇಳ್ತಾ ಇದೆ ಆದರೆ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ನಾವು 5 ಕಿಲೋ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ ಅದಕ್ಕೆ ನಿಮ್ಗೆ ದುಡ್ಡನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಎರಡೂ ವಾದ ಪ್ರತಿವಾದಗಳ ಮಧ್ಯೆ ಅಂತಿಮವಾಗಿ ಏನಾಗುತ್ತೆ ಅಂತಕ್ಕಂಥದ್ದು ಮುನಿಯಪ್ಪನವರು ಮತ್ತು ಪಿಯೂಷ್ ಗೋಯಲ್ರ ಮಧ್ಯೆಯ ಮಾತುಕತೆಯ ನಂತರವೇ ಸ್ಪಷ್ಟವಾಗಲಿದೆ ಮುನಿಯಪ್ಪನವ್ರಿಗೊಂದು BJPಯ ನಾಯಕರ ಜೊತೆ ಒಂದು ಕಾಮ್ರೇಡರ್ಶಿಪ್ ಇದೆ ಒಂದು ಫ್ರೆಂಡ್ಶಿಪ್ ಇದೆ ಯಾಕಂದ್ರೆ ಅವರು ಸುದೀರ್ಘ ಅವಧಿಯವರೆಗೆ ಲೋಕಸಭಾ ಸದಸ್ಯರು ಕೂಡ ಆಗಿದ್ರು ಮಂತ್ರಿಯೂ ಕೂಡ ಆಗಿದ್ರು ಹೀಗಾಗಿ ಮುನಿಯಪ್ಪನವ್ರಿಗೆ ಒಂದು ದಿಲ್ಲಿಯಲ್ಲಿ ಒಂದು ಫ್ರೆಂಡ್ಶಿಪ್ ಇದೆ BJPಯ ನಾಯಕರ ಜೊತೆ ಎಷ್ಟು ಅದನ್ನ ಮನವೊಲಿಸಿ ತೆಗೆದುಕೊಂಡು ಬರುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ನೋಡ್ಬೇಕಾಗಿದೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ಪ್ರತಿಭಟನೆ ಮಾಡದ್ದೇ ಈ ಸರ್ಕಸ್ ಮಾಡಿದ್ರೆ ಅದು ಇನ್ನೂ ಸುಲಲಿತವಾಗಿ ಆಗ್ತಾ ಇತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪ್ರತಿಭಟನೆ ಶುಡ್ ಬಿ ದ ಲಾಸ್ಟ್ ಅಸ್ತ್ರ ಫಾರ್ ಎನಿ ಸರ್ಕಾರದಲ್ಲಿ ಕುಳಿತವ್ರಿಗೆ ವಿರೋಧ ಪಕ್ಷಗಳು ಎಷ್ಟೇ ಪ್ರತಿಭಟನೆ ಮಾಡ್ಕೊಳ್ಳಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ಬ್ರೇಕ್ನ ನಂತರ ಈಗ ಪ್ರಮುಖವಾಗಿ ಕಾಂಗ್ರೆಸ್ ಗಮನ ಹರಿಸ್ತಾ ಇರೋದು ಲೋಕಸಭೆಯ ಕುರಿತಾಗಿ ಈಗಾಗಲೇ ಗೀತಾ ಶಿವರಾಜ್ಕುಮಾರ್ ಅವರು DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಅದಾದ ಮೇಲೆ ಮಾತಾಡಿದ್ದಾರೆ ಲೋಕಸಭೆ ಬಗ್ಗೆ ವಿಧಾನಸಭೆ ಚುನಾವಣೆ ಮುಕ್ತಾಯದ ಬೆನ್ನಲ್ಲೇ ಲೋಕಸಭೆಗೆ ತಾಲೀಮು ಶುರುವಾಗಿದೆ ಫಲಿತಾಂಶ ಒಂದು ತಿಂಗಳು ಕಳೀತಾ ಇದ್ದಂತೆ ಲೋಕ ಸಮರಕ್ಕೆ ಸಿದ್ಧತೆ ಬಿಜೆಪಿ ಕಾಂಗ್ರೆಸ್ನಲ್ಲಿ ಶುರುವಾಯಿತು ಲೋಕಸಭಾ ಟಿಕೆಟ್ ಫೈಟ್ ಇಲ್ಲಿ ಮತ್ತೊಂದು ಕಡೆ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ನಾಯಕರ ಕಣ್ಣು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಆಕಾಂಕ್ಷಿಗಳ ಒತ್ತಡ ತಂತ್ರ ಶಿವಮೊಗ್ಗ ಕಾಂಗ್ರೆಸ್ ಟಿಕೆಟ್ಗಾಗಿ ಗೀತಾ ಶಿವರಾಜ್ಕುಮಾರ್ ಕಸರತ್ತು ಡಿಕೆಶಿ ಭೇಟಿ ಮಾಡಿದ್ದಾರೆ ಶಿವರಾಜ್ಕುಮಾರ್ ಮತ್ತು ಗೀತಾ ಶಿವರಾಜ್ಕುಮಾರ್ ಲೋಕಸಭೆಗೆ ಸ್ಪರ್ಧೆ ಮಾಡುವ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಹೋದರಿಯನ್ನ ಕಣಕ್ಕಿಳಿಸೋದಕ್ಕೆ ಸಚಿವ ಮಧು ಬಂಗಾರಪ್ಪ ಪ್ರಯತ್ನ ಪಡ್ತಿದ್ದಾರೆ ಡಿಕೆಶಿ ಜೊತೆ ಮಾತುಕತೆ ವೇಳೆ ಗೀತಾ ಪರ ಮಧು ಬಂಗಾರಪ್ಪ ಬ್ಯಾಟಿಂಗ್ ಡಿಕೆಶಿ ಮುಂದೆ ಲೋಕಸಭೆ ಸ್ಪರ್ಧೆ ಬಗ್ಗೆ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ ಗೀತಾ ಶಿವರಾಜ್ಕುಮಾರ್ ಪಕ್ಷ ಮತ್ತು ಸಹೋದರರ ಈ ಕುರಿತು ತೀರ್ಮಾನ ಮಾಡ್ತಾರೆ ಅಂತ ಗೀತಾ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಗೀತಾ ಶಿವರಾಜ್ಕುಮಾರ್ ಕೇಳಿಸ್ಕೊಳ್ಳಿ ಸಿದ್ಧತೆ ಅಂತ ಏನಿಲ್ಲ ಅದು ಡಿಸಿಷನ್ ಪ್ರಾಪರ್ ಡಿಸಿಷನ್ ಪಕ್ಷ ಮತ್ತೆ ನನ್ನ ತಮ್ಮ ಅವರು ತಗೊಂಡ ಮೇಲೆ ವಿ ವಿಲ್ ಡಿಸೈಡ್ ಇಲ್ಲ ಅದು ಕ್ಯಾಶುವಲ್ ವಿಸಿಟ್ ಅವರಿಬ್ರು ಗೆದ್ದು ಮತ್ತೆ CMT ಮತ್ತೆ ಡೆಪ್ಯೂಟಿ CM ಆದ್ಮೇಲೆ ನಾವು ಅವ್ರನ್ನ ಮೀಟ್ ಮಾಡಕ್ ಆಗಿರ್ಲಿಲ್ಲ ಸೊ ಇದು ಜಸ್ಟ್ ಕ್ಯಾಶುವಲ್ ವಿಸಿಟ್ ಜಸ್ಟ್ ಕ್ಯಾಶುವಲ್ ವಿಸಿಟ್ ಸಿದ್ದರಾಮಯ್ಯ ಮೀಟ್ ಮಾಡಿದ್ರು ಹತ್ರ DK ಶಿವಕುಮಾರ್ ನಮ್ಗೆ ಚೆನ್ನಾಗಿ ಗೊತ್ತಲ್ಲ ಪರಿಚಯ ಇದೆ ಸರ್ ಮೀಟ್ ಮಾಡಬೇಕಾಗಿತ್ತು ನನಗೂ ಬರೋಕ್ಕಾಗಿಲ್ಲ ಯಾಕಂದರೆ ನಾನು ಶೂಟಿಂಗ್ ಹೊಂಟೋಗಿದ್ದೆ ಕ್ಯಾಪ್ಟನ್ ಮಿಲ್ಲರ್ ತಮಿಳ್ ಫಿಲ್ಮ್ ಶೂಟಿಂಗ್ ಹೋಗಿದ್ದೆ ಇಟ್ಸ್ ಜಸ್ಟ್ ಎ ಕ್ಯಾಶುವಲ್ ವಿಸಿಟ್ ಯಾಕೆಂದ್ರೆ ಯಾವಾಗಲೂ ಬರ್ತಾ ಇರ್ತೀವಿ DK ಶಿವಕುಮಾರ್ ಇವಾಗ ಅಂತಲ್ಲ ಮೊದಲಿಂದನೂ ಪರಿಚಯ ಜಾಸ್ತಿ ಸಲಹೆ ಜಾಸ್ತಿ ಅವ್ರ ಜೊತೆ ಸೊ ಎರಡು ವಿಷಯಗಳು ಒಂದು BJP ಮತ್ತು ಕಾಂಗ್ರೆಸ್ ಲೋಕಸಭಾ ತಯಾರಿ ಮತ್ತೊಂದು ಕಡೆ ಗೀತಾ ಶಿವರಾಜ್ಕುಮಾರ್ ಅವರು ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಇಂಗಿತ ವ್ಯಕ್ತಪಡಿಸುತ್ತಿದ್ದಾರೆ ಅವ್ರು ಮಾತಾಡಿಲ್ಲ ಅಂತ ಹೇಳಿದ್ರು ಅವ್ರ ಮಾತಿನಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಪಕ್ಷ ಮತ್ತೆ ನನ್ನ ಸಹೋದರ ನಿರ್ಧಾರ ಮಾಡ್ತಾರೆ ಅಂತ ಭವನ ಬಹುತೇಕವಾಗಿ ರಾಜಕೀಯ ವಲಯದಲ್ಲಿ ಮಾತ್ರ ಸುದ್ದಿಗಳಿವೆ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ವಿರುದ್ಧ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದು 2018 ಅಂದರೆ ಲೋಕಸಭಾ ಯಡಿಯೂರಪ್ಪನವರು ವಿಧಾನಸಭೆಗೆ ಬಂದ ನಂತರ ಒಂದು ಉಪಚುನಾವಣೆ ನಡೀತು ಆಗ ರಾಘವೇಂದ್ರ ಅಲ್ಲಿ ಸ್ಪರ್ಧಿಸಿ ಗೆದ್ದರು ತುಂಬ ಕಡಿಮೆ ಅಂತರದಿಂದ ಗೆದ್ದಿದ್ದರು ಯಾಕಂದರೆ ಅಲ್ಲಿ ಏನು DK ಶಿವಕುಮಾರ್ ಹೋಗಿ ಒಂದು ಸ್ಟ್ರಾಟಜಿಯನ್ನು ಮಾಡಿ ಬಳ್ಳಾರಿ ಮತ್ತು ಶಿವಮೊಗ್ಗದ ಉಪಚುನಾವಣೆಗಳನ್ನು ಗೆದ್ದಾಗ ಕಡಿಮೆ ಅಂತರದಲ್ಲಿ ಗೆದ್ದಿದ್ದರು 2019 ದೊಡ್ಡ ಅಂತರದಲ್ಲಿ ಮತ್ತೆ ಗೆದ್ದರು
ಹೀಗಾಗಿ ಈ ಬಾರಿ ಗೀತಾ ಶಿವರಾಜಕುಮಾರ್ ಸ್ಪರ್ಧಿಸಿದ್ರೆ ಶಿವಮೊಗ್ಗದಲ್ಲೇನು ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಪಡೆದಿದೆ. ಈಗ ಶಿವಮೊಗ್ಗ ಗ್ರಾಮಾಂತರ ಜೆ ಡಿ ಎಸ್ ಬಳಿ ಇದೆ, ತೀರ್ಥಹಳ್ಳಿ ಶಿಕಾರಿಪುರ ಶಿವಮೊಗ್ಗ ನಗರ ಬಿ ಜೆ ಪಿ ಬಳಿ ಇದೆ, ಬೈಂದೂರು ಕೂಡ ಬಿ ಜೆ ಪಿ ಬಳಿ ಇದೆ, ಸಾಗರ ಮತ್ತು ಸೊರಬ ಎರಡು ಕ್ಷೇತ್ರಗಳನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದುಕೊಂಡಿದೆ. ಈಡಿಗ ಬಾಹುಳ್ಯ ಎರಡೂ ಕ್ಷೇತ್ರಗಳು. ಹೀಗಾಗಿ ಈಡಿಗ ಬಾಹುಳ್ಯ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯನ್ನು ಮಣಿಸಬೇಕಾದ್ರೆ ಬಂಗಾರಪ್ಪನವರ ಪುತ್ರಿಯೇ ಆಗಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗರ ಮನಸ್ಸಿನಲ್ಲಿ ಕೂಡ ಇದೆ. ಕಿಮ್ಮನೆ ರತ್ನಾಕುರಕ್ಕೂ ಕೂಡ ತೀರ್ಥಹಳ್ಳಿಯಿಂದ ರೆಡಿ ಇದ್ದಾರೆ, ಒಕ್ಕಲಿಗ ಸಮುದಾಯಕ್ಕೆ ಸೇರಿರತಕ್ಕಂಥವ್ರು. ಆದರೆ ಈಡಿಗರಾದರೆ ನಿಮಗೆ ವೋಟ್ ಬ್ಯಾಂಕ್ನ ದೃಷ್ಟಿಯಿಂದ ಸುಲಭ ಆಗುತ್ತೆ, ಯಡಿಯೂರಪ್ಪನವರ ಪುತ್ರನನ್ನು ಎದುರಿಸಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಮತ್ತೀಗ ಶಿವರಾಜಕುಮಾರ್ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಅನ್ಯೂಸುವಲಿ, ಇಲ್ಲಾಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಪಾಲಿಟಿಕ್ಸ್ನಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಲ್ಲ. ಅದು ಅಣ್ಣ ಅವರ ಕಾಲದಿಂದಲೂ ಕೂಡ ಒಂದು ಪರಂಪರೆ ಅಂತ ನೀವು ನೋಡೋದಾದರೆ. ಆದರೆ ಗೀತಾ ಶಿವರಾಜಕುಮಾರ್ ಬಂಗಾರಪ್ಪನವರ ಪುತ್ರಿ ಎನ್ನುವ ಕಾರಣಕ್ಕೋಸ್ಕರ ಆಗಾಗ ಹೋಗಿ ಮಧು ಬಂಗಾರಪ್ಪಗೂ ಕೂಡ ಸಹಾಯ ಮಾಡ್ತಾಯಿದ್ರು, ಒಮ್ಮೆ ಚುನಾವಣೆಗೂ ಕೂಡ ಸ್ಪರ್ಧಿಸಿ ಸೋತರು. ಆ ಕಾರಣದಿಂದ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಗೀತಾ ಶಿವರಾಜಕುಮಾರ್ ಜೊತೆ ಜೊತೆಗೆ ಶಿವರಾಜಕುಮಾರ್ ಕೂಡ ಹೆಚ್ಚು ಪ್ರಚಾರವನ್ನು ನಡೆಸಿದರು. ಅವರೇನಂದರೆ ನಾನು ಕಾಂಗ್ರೆಸ್ಗೆ ಬೆಂಬಲಿಸ್ತೀನಿ ಅಂತಕ್ಕಂಥದ್ದನ್ನ ಹೇಳಲಿಲ್ಲ, ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಬೇರೆ ಬೇರೆ ಕಡೆ ಹೋಗಿ ಅವರು ವರುಣಕ್ಕೂ ಕೂಡ ಸಿದ್ದರಾಮಯ್ಯನವರ ಪ್ರಚಾರಕ್ಕೆ ಹೋಗಿದ್ದರು, ಶಿವಮೊಗ್ಗಕ್ಕೂ ಪ್ರಚಾರಕ್ಕೆ ಹೋಗಿದ್ದರು, ಹುಬ್ಳಿ ಕಡೆ ಜಗದೀಶ್ ಶೆಟ್ಟರ್ ಪ್ರಚಾರಕ್ಕೂ ಕೂಡ ಶಿವರಾಜಕುಮಾರ್ ಹೋಗಿದ್ದರು. ಶಿವರಾಜಕುಮಾರ್ ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದನ್ನು ನೋಡಿದಾಗ ಎಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಗೀತಾ ಶಿವರಾಜಕುಮಾರ್ ಸ್ಪರ್ಧಿಸ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ವು. ಈಗ ಗೀತಾ ಶಿವರಾಜಕುಮಾರ್ ಮತ್ತು ಶಿವರಾಜಕುಮಾರ್ ಡಿ ಕೆ ಶಿವಕುಮಾರನ್ನು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಬಹುತೇಕ ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಎಷ್ಟೇ ಈಗ ನಿಮಗೆ ತಿಕ್ಕಾಟಗಳು ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದರೂ ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ. ಬಿ ಜೆ ಪಿಗೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಸ್ವಲ್ಪ ಮಟ್ಟಿಗೆ ಯಾರನ್ನ ಅಭ್ಯರ್ಥಿ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇದ್ದರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಆದರೆ ಲೋಕಸಭೆಗೂ ಕೂಡ ಸಮರ್ಥ ಅಭ್ಯರ್ಥಿಗಳು ಬೇಕು, ಕಾಸ್ಟ್ ಕಾಂಬಿನೇಷನ್ ಕುಟ್ಕೋಬೇಕು, ಇಮೇಜ್ ಬೇಕು, ನರೇಂದ್ರ ಮೋದಿಯವರ ಒಂದು ಹೆಸರಿನ ಮೇಲೆ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನೀವು ರಿವರ್ಸ್ ಮೊಬಿಲೈಸೇಷನ್ ಮಾಡಬೇಕಾದ್ರೆ ಒಂದು ಜಾತಿಯೂ ಬೇಕು, ನಿಮಗೊಂದು ಹೆಸರು ಬೇಕು. ಆ ಕಾರಣದಿಂದ ಸಮರ್ಥ ಅಭ್ಯರ್ಥಿಗಳ ಒಂದು ಹುಡುಕಾಟದಲ್ಲಿ ಬಿ ಕೆ ಶಿವಕುಮಾರ್ ಕೂಡ ಇದ್ದಾರೆ, ಕಾಂಗ್ರೆಸ್ ಕೂಡ ಇದೆ. ಹೀಗಾಗಿ ಗೀತಾ ಶಿವರಾಜಕುಮಾರ್ ಮತ್ತು ಶಿವರಾಜಕುಮಾರ್ ಅವರ ಡಿ ಕೆ ಶಿವಕುಮಾರ್ ಜೊತೆಗಿನ ಭೇಟಿಯನ್ನು ಕುತೂಹಲದಿಂದ ಗಮನಿಸಲಾಗ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ತಯಾರಿಯ ದೃಷ್ಟಿಯಿಂದ. ಓಕೆ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಭಾಗದಿಂದ, ಎರಡೂ ಪಕ್ಷದ ಕಡೆಯಿಂದ ಲೋಕಸಭಾ ಚುನಾವಣಾ ತಯಾರಿಗಳಲ್ಲಿ ಏನು ವ್ಯತ್ಯಾಸ ಇದೆ? ಬಿ ಜೆ ಪಿ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಸದ್ಯದ, ಅಂದರೆ ಅಫ್ಕೋರ್ಸ್ ತುಂಬ ದೂರ ಇದೆ ಇನ್ನು, ಆದರೆ ಒಂದು ವರ್ಷ ಅಥವಾ 10 ತಿಂಗಳಿಂದ ಬಹಳ ದೂರ ಅಂತ ಏನಲ್ಲ. ಸೊ ಬಿ ಜೆ ಪಿಯ ತಯಾರಿ ಮತ್ತು ಕಾಂಗ್ರೆಸ್ನ ತಯಾರಿ ಯಾವ ರೀತಿ ಕಂಡು ಬರುತ್ತೆ? ಬಿ ಜೆ ಪಿ ಇನ್ನೂ ಸೋಲಿನ ಸುಳಿಯಿಂದಲೇ ಹೊರಗೆ ಬಂದಿಲ್ಲ. ಅಂದರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಸೋತ ನಂತರ ನೋಡಿ, ಬಿ ಜೆ ಪಿಗೆ ಒಂದು ಆರ್ಗನೈಸೇಷನ್ ಇದೆ, ಒಂದು ಅಪ್ಯಾರೆಟಸ್ ಇದೆ, ಒಂದು ಜಾತೀಯ ವೋಟ್ ಬ್ಯಾಂಕ್ ಇದೆ, ಮೋದಿ ಹೆಸರಿದೆ, ಇವೆಲ್ಲವೂ ಕೂಡ ಬಿ ಜೆ ಪಿಗೆ ಇರತಕ್ಕಂಥ ಪ್ಲಸ್ಗಳು. ಆದರೆ ಕರ್ನಾಟಕದಲ್ಲಿ ಯಾರ ನಾಯಕತ್ವ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಬಿ ಜೆ ಪಿಗೆ ಸ್ಪಷ್ಟತೆ ಇಲ್ಲ. ವಿರೋಧ ಪಕ್ಷದ ನಾಯಕ ಯಾರನ್ನು ಮಾಡಬೇಕು, ರಾಜ್ಯಾಧ್ಯಕ್ಷರನ್ನ ಯಾರನ್ನು ಮಾಡಬೇಕು, ಕಾಂಬಿನೇಷನ್ ಏನು ಮಾಡಬೇಕು, ಈ ಹಳಬರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ, ಸಾಕಷ್ಟು ಅಂದರೆ 75ರ ನಾರ್ಮ್ಸ್ ಪ್ರಕಾರ ಟಿಕೆಟ್ ಪಡೆಯದೇ ಇರತಕ್ಕಂಥ ಅಭ್ಯರ್ಥಿಗಳಿದ್ದಾರೆ, ಹೊಸಬರಿಗೆ ಕೊಟ್ಟರೆ ಯಾರಿಗೆ ಕೊಡಬೇಕು, ಮತ್ತು ಹೊಸಬರಿಗೆ ಕೊಟ್ಟರೆ ವಿಧಾನಸಭಾ ಚುನಾವಣೆಯ ಮಾದರಿಯಲ್ಲಿ ಕೆಲವರು ಕಾಂಗ್ರೆಸ್ಗೆ ಹೋದರು, ಕೆಲವರು ಇವರನ್ನೇ ಸೋಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಇದಾಗಬಾರದು ಅಂತಾದರೆ ಏನು ಮಾಡಬೇಕು, ಇವೆಲ್ಲವೂ ಸ್ಟ್ರಾಟಜಿಯ ಭಾಗಗಳು. ಬಿ ಜೆ ಪಿಗೆ ಇನ್ನೊಂದು ಫಂಕ್ಷನಲ್ ಕೋರ್ ಕಮಿಟಿಯೇ ಇಲ್ಲ, ನಿಮ್ಗೆ ರಾಜ್ಯ ಕೋರ್ ಕಮಿಟಿ ಫಂಕ್ಷನಲ್ಲೇ ಇಲ್ಲ ಬಿ ಜೆ ಪಿಯಲ್ಲಿ. ಯಾಕಂದರೆ ಶೆಟ್ರು ಸೌದಿ ಆ ಕಡೆ ಹೋಗಿದ್ದಾರೆ, ಈಶ್ವರಪ್ಪನವರು ಯಡಿಯೂರಪ್ಪನವರು ಒಂದು ರೀತಿ ರಿಟೈರ್ಡ್ ಅನ್ನುವಂಥ ಒಂದು ಸ್ಥಿತಿಯಲ್ಲಿದ್ದಾರೆ, ಅರವಿಂದ್ ಲಿಂಬಾವಳಿಗೆ ಟಿಕೆಟ್ ಕೊಡಲಿಲ್ಲ, ಸಿ ಟಿ ರವಿ ಚುನಾವಣೆ ಸೋತಿದ್ದಾರೆ, ಫಂಕ್ಷನಲ್ ಕೋರ್ ಕಮಿಟಿ ಇಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಉತ್ಸಾಹದಲ್ಲಿದೆ, ಒಂದು ಅಗ್ರೆಸಿವ್ ಮೂಡ್ನಲ್ಲಿದೆ. ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ನಾವು ಪ್ರಯತ್ನ ಪಟ್ಟರೆ ವಿಧಾನಸಭಾ ಚುನಾವಣೆ ಗೆದ್ದಂಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಅನಿಸ್ತಾ ಇದೆ. ಮತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಏನೊಂದು
ಮುಖ್ಯಮಂತ್ರಿ ಎಷ್ಟು ಅವಧಿ ಅಂತಕ್ಕಂತ ತಿಕ್ಕಾಟ ಇದೆ. ಆ ದೃಷ್ಟಿಯಿಂದ ಕೂಡ ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮಯ್ಯನವ್ರಿಗಿಬ್ಬರಿಗೂ ಒಂದು ಸವಾಲಿದು, ಎಷ್ಟು ಸೀಟ್ಗಳನ್ನು ಜಾಸ್ತಿ ಗೆಲ್ಲಿಸ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ಕೂಡ ಹೇಳಿದೆ, ನೀವು ಜಾಸ್ತಿ ಗೆದ್ದುಕೊಂಡು ಬಂದರೆ ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡ್ತೀವಿ, ಜಾಸ್ತಿ ಗೆದ್ದುಕೊಂಡು ಬಂದರೆ ಸಿದ್ದರಾಮಯ್ಯನವರು ಉಳಿಸ್ಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಆ ಕಾರಣದಿಂದ ಕೂಡ ಕಾಂಗ್ರೆಸ್ ಒಂದು ಅಗ್ರೆಷನ್ನಲ್ಲಿದೆ. ಆದರೆ ಕರ್ನಾಟಕದಲ್ಲಿ ಒಂದು ಪ್ಯಾಟರ್ನ್ ಇದೆ, ವೋಟಿಂಗ್ ಪ್ಯಾಟರ್ನ್ ಫ್ರಮ್ 99. ಎಸ್ ಎಂ ಕೃಷ್ಣ ಗೆದ್ದರೂ ಕೂಡ ಲೋಕಸಭೆಯಲ್ಲಿ ಬಿ ಜೆ ಪಿ 18 ಸ್ಥಾನಗಳನ್ನು ಪಡೆದಿತ್ತು. ಆ ಪ್ಯಾಟರ್ನ ಪ್ರಕಾರ ಬಿ ಜೆ ಪಿ ಅಡ್ವಾಂಟೇಜ್ ಇರುತ್ತೆ ಲೋಕಸಭಾ ಚುನಾವಣೆಯಲ್ಲಿ, ವೋಟಿಂಗ್ ಪ್ಯಾಟರ್ನ್ ನೀವು ತೆಗೆದುಕೊಂಡಾಗ. ಆದರೆ ಈ ಬಾರಿ ಸರ್ಕಾರ ಬಂದಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಒಂದು ಅಗ್ರೆಷನ್ ಇದೆ, ಕಾಂಗ್ರೆಸ್ಗೊಂದು ಅವಕಾಶ ಕಾಣ್ತಾ ಇದೆ. ನಾವು ಪ್ರಯತ್ನ ಪಟ್ಟರೆ ಇಲ್ಲಿ ಜಾಸ್ತಿ ಸೀಟ್ಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಇಸ್ ಅ ಗುಡ್ ಸ್ಟ್ರಾಟಜಿ, ಸಿದ್ದರಾಮಯ್ಯನವರ ಜನಪ್ರಿಯತೆ ಕ್ಷಮಿಸಿ, ಗ್ಯಾರಂಟಿ 5 ಗ್ಯಾರಂಟಿಗಳನ್ನು ಕೊಟ್ಟ ನಂತರ ಅದು ಕೂಡ ನಿಮಗೆ ಓಟಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಇರ್ತಕ್ಕಂಥ ನಿರೀಕ್ಷೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ನೋಡಿ 543 ಅಂದರೆ ನಿಮ್ಗೆ 55 ಸೀಟ್ಗಳು ಬೇಕು ವಿರೋಧ ಪಕ್ಷದ ನಾಯಕನ ಸ್ಥಾನ ಸಿಗಲಿಕ್ಕೆ. ಇಲ್ಲಿವರೆಗೆ ಕಾಂಗ್ರೆಸ್ಗೆ ಅಷ್ಟು ಸೀಟ್ಗಳು 2 ಚುನಾವಣೆಗಳೇ ಬಂದಿಲ್ಲ. ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನಾವು ಕರ್ನಾಟಕದಲ್ಲೇ 18-20 ಗೆಲ್ಲಿಕ್ಕೆ ಅವಕಾಶ ಇದೆ ವಿಧಾನಸಭಾ ಚುನಾವಣೆಯ ಪ್ಯಾಟರ್ನ್ ನೋಡಿದಾಗ. ಹೀಗಾಗಿ ಕಾಂಗ್ರೆಸ್ ಹೆಚ್ಚು ಅಗ್ರೆಸಿವ್ ತಯಾರಿ ಮಾಡ್ಕೊಳ್ತಾ ಇದೆ. ಗೀತಾ ಶಿವರಾಜ್ಕುಮಾರ್ ಇರಬಹುದು, ಬೇರೆ ಬೇರೆ ಕಡೆ ಕೂಡ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ ಇದೆ. ಜಗದೀಶ್ ಶೆಟ್ಟರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು, ತಿಪ್ಪಣ್ಣಪ್ಪ ಕಮಕ್ನೂರ್ ಅವರನ್ನು ಕೊಲಿ ಕಬ್ಬಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥವರನ್ನು ಕಲಬುರಗಿಯಲ್ಲಿ ವಿಧಾನ ಪರಿಷತ್ನನ್ನಾಗಿ ಮಾಡಿದ್ದು ಕೂಡ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು. ಬಿಜೆಪಿಯಲ್ಲೂ ಲೋಕಸಭೆ ಚುನಾವಣೆಗೆ ಕಸರತ್ತು ಶುರುವಾಗಿದೆ. ವಿಧಾನಸಭೆಯಲ್ಲಿ ಪರಾಜಿತ ಅಭ್ಯರ್ಥಿಗಳಿಂದ ಲೋಕಸಭೆಯ ಕನವರಿಕೆ, ಲೋಕಸಭೆ ಅಖಾಡಕ್ಕೆ ಇಳಿಯೋದಕ್ಕೆ ಸಿಪಿ ಯೋಗೇಶ್ವರ್ ರಣತಂತ್ರ. ಬೆಂಗಳೂರು ಗ್ರಾಮಾಂತರ ಟಿಕೆಟ್ಗೆ ಯೋಗೇಶ್ವರ್ ಕಸರತ್ತು, ದೆಹಲಿಯಲ್ಲಿ ಪ್ರಮುಖರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವರು. ಲೋಕಸಭೆಗೆ ಸ್ಪರ್ಧೆ ಮಾಡುವ ಸೂಚನೆ ಇದೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ, ಪಕ್ಷ ಹೇಳಿದಂತೆ ಮಾಡುವೆ ಅಂತ ಇದ್ದಾರೆ ಮಾಜಿ ಸಚಿವರು. ರಾಜಕೀಯ ಅಸ್ತಿತ್ವದ ಹಂಬಲ ಒಪ್ಪಿಕೊಂಡಿದ್ದಾರೆ ಯೋಗೇಶ್ವರ್. ಲೋಕಸಭಾ ಚುನಾವಣೆಗೆ 9 ತಿಂಗಳು ಬಾಕಿ ಇರೋವಾಗಲೇ ರಣತಂತ್ರ. ಬಿಜೆಪಿಯಲ್ಲಿ ಲೋಕಸಭೆ ಟಿಕೆಟ್ ಫೈಟ್ ಶುರುವಾಗಿದೆ. ಲೋಕಸಭೆ ಟಿಕೆಟ್ಗೆ ಯೋಗೇಶ್ವರ್ ಲಾಭಿ ಶುರು ಮಾಡಿದ್ದಾರೆ. ಇನ್ನು 9 ತಿಂಗಳು ಬಾಕಿ ಇದೆ. ವಿಧಾನಸಭೆಯಲ್ಲಿ ಯಾರ್ಯಾರು ಸೋತಿದ್ದಾರಲ್ಲ ಅವರೆಲ್ಲರೂ ಕೂಡ ಲೋಕಸಭೆ ಅಖಾಡದಲ್ಲಿ ಒಂದು ಕೈ ನೋಡ್ಬಿಡೋಣ ಅಂತ ರೆಡಿ ಆಗ್ತಿದ್ದಾರೆ. ಸಿಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರದ ಮೇಲೆ ಕಣ್ಣಿಟ್ಟಿದ್ದಾರೆ. ದೆಹಲಿಯಲ್ಲಿ ಪಕ್ಷದ ಪ್ರಮುಖರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವರು. ಲೋಕಸಭೆಗೆ ಸ್ಪರ್ಧೆ ಮಾಡುವ ಸೂಚನೆ ಇದೆ ಅಂತ ಅಂದಿದ್ದಾರೆ. ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಏನು ಹೇಳಿದ್ರು ಯೋಗೇಶ್ವರ್ ಕೇಳಿಸ್ಕೊಡಿ. ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ನಡೀತಿದೆ, ಅದೇ ವಿಚಾರವಾಗಿ ನಿಮ್ಮನ್ನು ಕರೆದಿದ್ದಾರೆ ದೆಹಲಿಗೆ. ನೋಡೋಣ, ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಆ ಥರ ಒಂದು ಸೂಚನೆ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು ಅಂತೇಳಿ ಈ ಚರ್ಚೆಗೆ ಬಂದಿದೆ. ಇನ್ನೂ ಕಾಲಾವಕಾಶ ಇದೆ, ನೋಡೋಣ. ಪಕ್ಷದ ವರಿಷ್ಠರು ಹೇಳಿದ್ರೆ ಸ್ಪರ್ಧೆ ಮಾಡಬೇಕಾಗ್ಬೋದು. ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷ ಹೇಳ್ದಂಗೆ ಮಾಡಬೇಕಾಗತ್ತೆ. ಯೋಗೇಶ್ವರ್ ಮಾತ್ರವಲ್ಲ, ಹಲವಾರು ಜನ ಯಾರೆಲ್ಲ ವಿಧಾನಸಭೆಯಲ್ಲಿ ಸೋತಿದ್ದಾರೋ ಆ ಅಭ್ಯರ್ಥಿಗಳು ಲೋಕಸಭೆಯಲ್ಲಿ ನಾವು ಇವಾಗ ಒಂದು ಕೈ ನೋಡ್ತೀವಿ ಅಂತಿದ್ದಾರೆ. ಅದರಲ್ಲಿ ಯೋಗೇಶ್ವರ್ ಸ್ಟೇಟ್ಮೆಂಟ್ ನೀವು ನೋಡಿದ್ರಿ ಪ್ರಶಾಂತ್? ನಿಶ್ಚಿತವಾಗಿ ಯಾರ್ಯಾರು ಅನೇಕರು ವಿಧಾನಸಭೆಯಲ್ಲಿ ಸೋತಿದ್ದಾರೆ ಅವ್ರಿಗೆಲ್ಲ ಅನಿಸ್ತಾ ಇದೆ ನಮಗೊಂದು ರಾಜಕೀಯ ಪುನರ್ವಸತಿ ಬೇಕಾದರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ. ಕೆಲವೊಬ್ಬರು ಈಗ ಪ್ರೀತಮ್ ಗೌಡ ಅಂಥವ್ರು ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಲೋಕಸಭೆಗೆ ಸ್ಪರ್ಧಿಸಲ್ಲ ಅಂತಕ್ಕಂಥ ಸ್ಟ್ಯಾಂಡನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಇನ್ನು ಕೆಲವರಿಗೆ ಅನಿಸ್ತಾ ಇದೆ ಟಿಕೆಟ್ ಕೊಟ್ಟರೆ, ಈಗ ಬಳ್ಳಾರಿಯಲ್ಲಿ ರಾಮುಲು ಇರ್ಬೋದು, ವಿಜಯಪುರದಲ್ಲಿ ಒಂದು ಕ್ಯಾಂಡಿಡೇಟ್ಗಳು ಕೆಲವರು ನಮ್ಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಹಾಗೆ ಸಿ ಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಅಂದರೆ ಯೋಗೇಶ್ವರ್ ಲಾಬಿ ನಡೆಸುವ ಅವಶ್ಯಕತೆ ಇಲ್ಲ, ಅಲ್ಲಿ ಬೇರೆ ಕ್ಯಾಂಡಿಡೇಟೇ ಇಲ್ಲ ಬಿ ಜೆ ಪಿಗೆ. ಕಳೆದ ಬಾರಿ ಕೂಡ ಕೊನೆಯ ಗಳಿಗೆಯಲ್ಲಿ ಅಶ್ವಥ್ ನಾರಾಯಣ್ ಅವರನ್ನು ಕಳಿಸಿದ್ರು ಅಂತ ಕಾಣುತ್ತೆ. ಅಲ್ಲೇನು ಬಿ ಜೆ ಪಿಗೆ ಬಳಿ ಹೇಳ್ಕೊಳ್ಳುವಂಥ ಕ್ಯಾಂಡಿಡೇಟ್ ಇಲ್ಲ. ಡಿ ಕೆ ಸುರೇಶ್ ಮೋದಿ ಅಲೆ ಅಬ್ಬರದ ನಡುವೆ ಕೂಡ ಅಲ್ಲಿ ಗೆದ್ದು ಬಂದಿರತಕ್ಕಂಥ, ಕಾಂಗ್ರೆಸ್ ಗೆದ್ದಿರತಕ್ಕಂಥ ಏಕೈಕ ಕ್ಷೇತ್ರ ಅದು ಬೆಂಗಳೂರು ಗ್ರಾಮಾಂತರ.
ಸಿಪಿ ಯೋಗೇಶ್ವರ್ ನೋಡಿ 2018 ಸಿಪಿ ಯೋಗೇಶ್ವರರನ್ನು ಸೋಲಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಒಟ್ಟಾಗಿದ್ದರು. ನಂತರ ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ಸರ್ಕಾರ ಬೀಳಿಸ್ಲಿಕ್ಕೆ ಓಡಾಡಿದರು. ಅಂದರೆ ಬಿಜೆಪಿ ಕಾಂಗ್ರೆಸ್ಸಿನ ಶಾಸಕರನ್ನು ಎಳೆದು ತರುವಲ್ಲಿ ಸಿಪಿ ಯೋಗೇಶ್ವರ್ ಪಾತ್ರ ಕೂಡ ಇತ್ತು ಅಂತಕ್ಕಂಥದ್ದು. ಆದರೆ ನಂತರ ಬಿಜೆಪಿಯಲ್ಲೇ ಯಡಿಯೂರಪ್ಪನವರ ಬಂಡಾಯದ ವಿರುದ್ಧ ಬಂಡಾಯದ ನಾಯಕರಾಗಿ ಸಿಪಿ ಯೋಗೇಶ್ವರ್ ಕಾಣಿಸ್ಕೊಂಡ್ರು. ಸಿಪಿ ಯೋಗೇಶ್ವರ್ ದಿಲ್ಲಿಗೆ ಹೋದಾಗಲೆಲ್ಲ ಗುಲ್ಲಿ ಹೇಳೋದು ಯಡಿಯೂರಪ್ಪನವ್ರು ಕೆಳಗಿಳಿಸ್ತಾರೆ ಅಂತಕ್ಕಂಥದ್ದು. ಸಿಪಿ ಯೋಗೇಶ್ವರ್ ಯತ್ನಾಳ್ ಮತ್ತು ಅರವಿಂದ್ ಬೆಲ್ಲದ್ ಯಡಿಯೂರಪ್ಪನವರನ್ನು ಇಳಿಸಬೇಕು ಅನ್ನೋದನ್ನು ಗಟ್ಟಿಯಾಗಿ ಹೇಳಿರ್ತಕ್ಕಂಥವ್ರು. ಆ ಕಾರಣದಿಂದ ಸಿಪಿ ಯೋಗೇಶ್ವರರ ಬೆಲ್ಲದ ಯತ್ನಾಳ್ ಮೂರನ್ನೂ ಮಂತ್ರಿ ಮಾಡಲಿಕ್ಕೆ ಯಡಿಯೂರಪ್ಪನವ್ರು ಒಪ್ಪಲಿಲ್ಲ, ಹಠ ಹಿಡಿದ್ರು. ಈ ಮೂರನ್ನು ಕೂಡ ಮಂತ್ರಿ ಮಾಡಬಾರದು ಅಂತ ಒಂದು ಕಡೆ ವಿಜೇಂದ್ರರನ್ನು ಮಾಡಲಿಲ್ಲ, ಈ ಮೂರನ್ನು ಮಾಡಲಿಲ್ಲ. ಒಂದು ವೇಳೆ ವಿಜೇಂದ್ರರನ್ನು ಮಾಡಿ ಮೂರನ್ನು ಮಾಡಿದರೆ ಬಿಜೆಪಿಗೆ ಲಾಭ ಆಗ್ತಿತ್ತೋ ಏನೋ, ಆದರೆ ಬಿಜೆಪಿ ಹಾಗೆ ಮಾಡಲಿಲ್ಲ. ಸಿಪಿ ಯೋಗೇಶ್ವರ್ ಈಗ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಬೇಕೋ ಬೇಡವೋ ಅನ್ನೋ ದ್ವಂದ್ವದಲ್ಲಿದ್ದರು. ಅವರು ಚುನಾವಣೆಯ ಒಂದೂವರೆ ತಿಂಗಳಿಗಿಂತ ಮುಂಚೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ನೀವು ಕಾಂಗ್ರೆಸ್ಸಿಗೆ ಬಂದುಬಿಡಿ, ಚನ್ನಪಟ್ಟಣದಲ್ಲಿ ನಿಮ್ಮ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ, ನೀವು ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧಿಸಿ ಅಂತ. ಆದರೆ ಡಿ ಕೆ ಶಿವಕುಮಾರ್ ಸುರೇಶ್ ಜೊತೆ ಹೋಗಲಿಕ್ಕೆ ಸಿಪಿ ಯೋಗೇಶ್ವರ್ ಬರೆಸಿರಲಿಲ್ಲ. ಚನ್ನಪಟ್ಟಣದಲ್ಲಿ ನಿಂತರೆ ಸೋಲ್ತೀನಿ ಅಂತಕ್ಕಂಥದ್ದು ಗೊತ್ತಿದ್ರು ಕೂಡ ಕೊನೆಯ ಗಳಿಗೆಯಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿದ್ದರಿಂದ ಅಲ್ಲಿ ಮುಸ್ಲಿಂ ಮತಗಳು ಜಾಸ್ತಿ ಇವೆ, ಬಿಜೆಪಿಯಿಂದ ನಿಂತರೆ ಆ ಓಟ್ಗಳು ಬರಲ್ಲ ಅಂತಕ್ಕಂಥದ್ದು ಯೋಗೇಶ್ವರ್ ಅಭಿಪ್ರಾಯ. ಅಲ್ಲಿ ಸೋತರು. ಈಗ ಯೋಗೇಶ್ವರ್ಗೂ ಕೂಡ ಅವ್ರ ವಿಧಾನ ಪರಿಷತ್ ಸದಸ್ಯತ್ವ ಇದೆ. ಆದರೆ ಈ ಯೋಗೇಶ್ವರ್ ಅಂತ ಈ ಪೊಲಿಟಿಕಲ್ ಯೋಗೇಶ್ವರ್ ಅಂತೇನಿಲ್ಲ, ಬಹಳಷ್ಟು ಪೊಲಿಟಿಷಿಯನ್ಸ್ಗಳಿಗೆ ಅವರು ಅಸ್ತಿತ್ವದಲ್ಲಿ ಇರಬೇಕು ಅಂದರೆ ಚುನಾವಣೆಗಳನ್ನು ಎದುರಿಸಿ ಗೆಲ್ತಾ ಇರಬೇಕು. ಆ ಕಾರಣದಿಂದ ಯೋಗೇಶ್ವರ್ಗೆ ಅನಿಸ್ತಾ ಇದೆ ಡಿ ಕೆ ಸುರೇಶ್ರನ್ನ ಎದುರಿಸ್ಬೇಕಾದ್ರೆ ನಾನೇ ಸಮರ್ಥ ಅಭ್ಯರ್ಥಿ, ನಾನು ಚುನಾವಣೆಗೆ ನಿಂತರೆ ಒಂದು ಮೋದಿಯವರ ಲಾಭವೂ ಕೂಡ ಸಿಗುತ್ತೆ, ಮತ್ತು ಬೆಂಗಳೂರಿನ ಕಾನ್ಸ್ಟಿಟ್ಯೂಯನ್ಸೀಸ್ಗಳೇನಿವೆ ಅಲ್ಲೂ ಕೂಡ ಓಟ್ ಬರುತ್ತೆ, ಚನ್ನಪಟ್ಟಣದ ಓಟ್ಗಳು ಕೂಡ ನನಗೆ ಬರ್ತವೆ ಅಂತಕ್ಕಂಥದ್ದು ಯೋಗೇಶ್ವರ್ ಅವರ ಲೆಕ್ಕಾಚಾರ. ಆದರೆ ನನಗನ್ಸುತ್ತೆ ಒಂದು ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತದೆ. ಒಂದು ವೇಳೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆದರೆ ಬೆಂಗಳೂರು ಗ್ರಾಮಾಂತರ ಸೀಟ್ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು. ಆದರೆ ನಾನು ಹೇಳ್ತಾ ಇದ್ದೀನಿ, ಟ್ಯಾಸಿಟ್ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಅಂತ ಅನ್ಕೊಳ್ಳೋಣ, ಒಳ ಒಪ್ಪಂದ ಆದರೂ ಕೂಡ ಅಲ್ಲಿ ಪ್ರಬಲ ಅಭ್ಯರ್ಥಿಯನ್ನು ಬಿಜೆಪಿ ಹಾಕಲ್ಲ. ಆ ಸಂದರ್ಭದಲ್ಲಿ ಯೋಗೇಶ್ವರ್ಗೆ ಅವಕಾಶ ಸಿಗುತ್ತಾ? ಇವೆಲ್ಲವೂ ಕೂಡ ಮುಂದಿನ ಭವಿಷ್ಯದ ಮೇಲೆ ನಿರ್ಭರ ಆಗಿರ್ತಕ್ಕಂಥ ಪ್ರಶ್ನೆಗಳು. ಆದರೆ ಸಿ ಪಿ ಯೋಗೇಶ್ವರ್ಗೆ ಅನಿಸ್ತಾ ಇದೆ ಡಿ ಕೆ ಸುರೇಶ್ರನ್ನ ಎದುರಿಸ್ಲಿಕ್ಕೆ ನನಗೆ ಮಾತ್ರ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು. ಬಿ ಜೆ ಪಿ ಬಳಿ ಏನು ಹೇಳ್ಕೊಳ್ತಕ್ಕಂಥ ಅಭ್ಯರ್ಥಿ ಇಲ್ಲ. ಆದರೆ ಸಿ ಪಿ ಯೋಗೇಶ್ವರ್ ಕೂಡ ಪಾಲಿಟಿಕ್ಸ್ನ ಒಂದು ಕ್ಯೂರಿಯಸ್ ಕೇಸ್. ನಿಮ್ಗೆ ರಾಮನಗರದ ಜಿಲ್ಲೆಯ ಮೂವರು ಘಟಾನುಘಟಿಗಳೇನಿದ್ದಾರೆ, ಡಿ ಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್, ಆಗಾಗ ಇಬ್ಬರು ಒಂದಾಗ್ತಾರೆ ಇನ್ನೊಬ್ಬರನ್ನ ಮಣ್ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಒಂದು, ಈಗ ಅದು ಉಳಿದ ಎಲ್ಲ ಒಪ್ಪಂದಗಳನ್ನು ಬಿಟ್ಬಿಡಿ, ಒಂದು ಹಂತಕ್ಕೆ ಅವ್ರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಯೋಗೇಶ್ವರನ್ನ ಬೆಳಿಲಿಕ್ಕೆ ಬಿಡಬಾರದು. ಅದರ ಕೊಲಾಟ್ರಲ್ ಡ್ಯಾಮೇಜ್ ಯೋಗೇಶ್ವರ್ಗೆ ಪಾಲಿಟಿಕ್ಸ್ನಲ್ಲಿ ಆಗಾಗ ಆಗುತ್ತೆ. ಯಡಿಯೂರಪ್ಪನವ್ರನ್ನ ಕೂಡ ಅವ್ರು ಕಾಕತಾಳೀಯವಾಗಿ ಎದುರು ಹಾಕೊಂಡ್ರು. ರೈಟ್ ರೈಟ್ ರೈಟ್. ರಾಜಕೀಯದಲ್ಲಿ ಸೋಷಿಯಲ್ ಮೀಡಿಯಾ ಸುದ್ದಿಗಳ ಸಂಚಲನ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇವೆ ಸುದ್ದಿಗಳು. ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ನಿರ್ಧರಿಸಿದೆಯಾ ಸರ್ಕಾರ? ಸುಳ್ಳು ಸುದ್ದಿ ಹಬ್ಬಿಸುವ ಸೋಷಿಯಲ್ ಮೀಡಿಯಾಗಳಿಗೆ ಲಗಾಮು. ಇಂದು DGIGP ಅಲೋಕ್ ಮೋಹನ್ ಹೈ ವೋಲ್ಟೇಜ್ ಸಭೆ ಇರುತ್ತೆ. ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈ ಮೀಟಿಂಗ್ ಇದ್ದು ಬೆಳಗ್ಗೆ 11 ಗಂಟೆಗೆ ಪೊಲೀಸ್ ಅಧಿಕಾರಿಗಳ ಮಹತ್ವದ ಸಭೆ ಇರುತ್ತೆ. DCPಗಳು, ಹೆಚ್ಚುವರಿ ಪೊಲೀಸ್ ಆಯುಕ್ತರು ಭಾಗಿಯಾಗ್ತಾರೆ. ಸೋಷಿಯಲ್ ಮೀಡಿಯಾ ಫೇಕ್ ಸುದ್ದಿಗಳಿಗೆ ಬ್ರೇಕ್ ಹಾಕ್ತಾರಾ? ಆರೋಪ ಪ್ರತ್ಯಾರೋಪಕ್ಕೆ ಈ ಸುದ್ದಿಗಳು ಕಾರಣ ಆಗ್ತಾ ಇದೆ. ಸುಳ್ಳು ಸುದ್ದಿಗಳ ಮೇಲೆ ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಇವತ್ತು ಪೊಲೀಸರ ಮಹತ್ವದ ಸಭೆ. ಈಗಾಗಲೇ ಠಾಣೆಗಳಲ್ಲಿ ಸೈಬರ್ ಪ್ರಕರಣ ದಾಖಲಿಸೋದಕ್ಕೆ ಸೂಚನೆ ನೀಡಲಾಗಿದ್ದು ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗುತ್ತೆ. ಬೆಂಗಳೂರಿನಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಇನ್ನು ಮುಂದೆ ಸೋಷಿಯಲ್ ಮೀಡಿಯಾ ಫೇಕ್ ನ್ಯೂಸ್ಗಳಿಗೆ ಬ್ರೇಕ್ ಬೀಳುತ್ತಾ? ಪ್ರಶಾಂತ್, ಸೋಷಿಯಲ್ ಮೀಡಿಯಾ ಅನ್ನೋದು ಇವಾಗ ಯಾರು ಏನೂ ಬರೀಬಹುದು ಅನ್ನೋ ರೀತಿ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಫೇಕ್ ನ್ಯೂಸ್ಗಳು, ಫೇಕ್ ನ್ಯೂಸ್ಗಳ ನಿಯಂತ್ರಣಕ್ಕೆ ಈಗ ರಾಜ್ಯ ಸರ್ಕಾರ ಒಂದು ಸ್ಟೆಪ್ ತಗೊಳ್ತಾ ಇದೆ.
ನೋಡಿ, ಸಂವಿಧಾನದ ಆರ್ಟಿಕಲ್ 19(1)A ಪ್ರಕಾರ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ದೇಶದ ಎಲ್ರಿಗೂ ಸಂವಿಧಾನ ಕೊಟ್ಟಿದೆ. ಆದರೆ ಅದರ ಜೊತೆಗೆ ಒಂದು ರೈಡರ್ ಕೂಡ ಇರುತ್ತೆ. ಅದು ಅದು ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ಮತ್ತೊಬ್ಬರಿಗೆ ಮಾನಹಾನಿ ಆಗುವ ರೀತಿಯಲ್ಲಿ ನೀವು ಮಾತನಾಡಬಾರ್ದು, ನಡ್ಕೊಳ್ಬಾರ್ದು ಅಂತಕ್ಕಂಥದ್ದರ ಬಗ್ಗೆ ಮಾಧ್ಯಮಗಳು. ಈಗ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದ ತಕ್ಷಣ ಮಾಧ್ಯಮಗಳು ಬರ್ತವೆ. ಮಾಧ್ಯಮಗಳು ಕೂಡ ಸ್ವಯಂ ನಿಯಂತ್ರಣ ಹಾಕೊಳ್ಳಿ. ಈಗ ನಾವೀಗ ಮಾಧ್ಯಮಗಳಲ್ಲಿದ್ದೀವಿ ಅಲ್ವಾ. ನಾವೊಂದು ಸ್ವಯಂ ನಿಯಂತ್ರಣ ಹಾಕ್ಕೊಂಡೇ ಮಾತನಾಡ್ತಾ ಇರ್ತೀವಿ. ಪ್ರೂಫ್ ಇಲ್ಲದೆ ಮಾತನಾಡಲ್ಲ, ದಾಖಲೆಗಳಿರಬೇಕಾಗತ್ತೆ. ಸುದ್ದಿಗಳನ್ನು ಮಾಡ್ತಕ್ಕಂಥದ್ದು ಬೇರೆ, ಆದರೆ ಕೆಲವು ಸುದ್ದಿಗಳನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರೂಫ್ಗಳಿರ್ತವೆ. ಈಗ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಏನಾಗಿದೆ ಅಂತಂದರೆ, ನೀವು ಯಾವುದೇ ಸ್ವಯಂ ನಿಯಂತ್ರಣ ಅಲ್ಲಿರಲ್ಲ. ಒಂದು ಸೋಷಿಯಲ್ ಮೀಡಿಯಾದಿಂದ ಆಗಿರ್ತಕ್ಕಂಥದ್ದು ಒಪಿನಿಯನ್ ಡೆಮೊಕ್ರಾಟ್ ಆಗಿದೆ. ಒಪಿನಿಯನ್ ವೈಡ್ ಸ್ಪೆಕ್ಟ್ರಮ್ ಆಫ್ ಒಪಿನಿಯನ್ಸ್ಗಳು ಬರ್ತವೆ. ಜನ ತಮ್ಮ ಒಪಿನಿಯನ್ಗಳನ್ನು ಮುಕ್ತವಾಗಿ ಹೇಳ್ಕೊಳ್ಳಿಕ್ಕೆ ಮೊದಲೆಲ್ಲ ಏನಿರ್ತಿತ್ತು, ಈಗ ನಾವು ಮಾಧ್ಯಮಗಳಲ್ಲಿ ಇರ್ತಕ್ಕಂಥವ್ರು ಯಾರ ಹತ್ರ ಮೈಕ್ ಕೊಡ್ತಾರೆ ಅವರು ಮಾತ್ರ ಒಪಿನಿಯನ್ಗಳನ್ನು ಹೇಳಲಿಕ್ಕೆ ಅವಕಾಶ ಇರ್ತದೆ. ಈಗ ಹಾಗಲ್ಲ, ಈಗ ಪ್ರತಿಯೊಬ್ಬನೂ ಕೂಡ ತನ್ನ ಒಪಿನಿಯನನ್ನು ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಆ ದೃಷ್ಟಿಯಿಂದ ಒಂದು ಕ್ರಾಂತಿಯನ್ನು ನಿಶ್ಚಿತವಾಗಿ ತಂದಿದೆ. ಆದರೆ ಯಾವುದೇ ಒಂದು ಕ್ರಾಂತಿ ಮಹಾಪೂರ ಅದರ ಜೊತೆಗೆ ಕೆಲ ಅಪಸವ್ಯಗಳನ್ನು ಕೂಡ ತರುತ್ತೆ. ಅದರ ಪೈಕಿ ಇರತಕ್ಕಂಥದ್ದು ಫೇಕ್ ನ್ಯೂಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಫೇಕ್ ನ್ಯೂಸನ್ನು ತಡೆಗಟ್ಟುವ ದೃಷ್ಟಿಯಿಂದ ಸೈಬರ್ ಕ್ರೈಮ್ನ ಬಲಪಡಿಸುವ ಸೈಬರ್ ಕ್ರೈಮ್ ಏನು ಇಲಾಖೆ ಇದೆ, ಪೊಲೀಸ್ನಲ್ಲಿ ಇಲಾಖೆ ಇದೆ, ದೂರುಗಳನ್ನು ಕೊಟ್ಟಾಗ ಅದನ್ನು ಬಲಪಡಿಸುವ ದೃಷ್ಟಿಯಿಂದ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು DGP ಅಲೋಕ್ ಮೋಹನ್ ಸಭೆಯನ್ನು ಕೂಡ ಕರೆದಿದ್ದಾರೆ. ಆದರೆ ಆದರೆ ಫೇಕ್ ನ್ಯೂಸ್ಗಳನ್ನೇ ತಡೆ ಹಿಡಿಬೇಕು. ಅದರ ವೆರಿ ಥಿನ್ ಲೈನ್ ಇದೆ. ಪೊಲಿಟಿಕಲ್ ಒಪಿನಿಯನ್ಗಳನ್ನು ಹೇಳ್ತಕ್ಕಂಥದ್ದು ಬೇರೆ, ಒಪಿನಿಯನ್ಗಳನ್ನು ಹೇಳುವ ಸ್ವಾತಂತ್ರ್ಯ ಪ್ರತಿಯೊಬ್ಬನಿಗೂ ಇರುತ್ತೆ. ಆದರೆ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಮಾಡಬಾರ್ದು. ನಾನೊಂದು ಸಣ್ಣ ಉದಾಹರಣೆ, 2018 ಚುನಾವಣೆಗೆ ಮುಂಚೆ ನಾನೇ ಬೇಸ್ಟ್ ಬಿದ್ದಿದ್ದ ಉದಾಹರಣೆ. ನಾನು ಡೆಲ್ಲಿಯಲ್ಲಿ ವರದಿಗಾರನಾಗಿದ್ದೆ. ಏಕಾಏಕಿ ಒಬ್ಬರಿಂದ ಒಂದು ಲೆಟರ್ ಬಂತು. ಏನಂದರೆ, ಇಲ್ಲ ಸಿದ್ದರಾಮಯ್ಯನವರು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಇಂಟೆಲಿಜೆನ್ಸ್ ರಿಪೋರ್ಟ್ನ ಪ್ರಕಾರ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಸೋಲ್ತಾರೆ ಅಂತ. ಅದು ನೋಡಿದ ತಕ್ಷಣ ನಾನೇ ಅಂದರೆ ಆ ಸುದ್ದಿಯನ್ನು ಕೊಡಬೇಕು ಅನ್ನುವ ಸಂದರ್ಭದಲ್ಲಿ ಅದನ್ನು ಬ್ಯಾಕ್ ಚೆಕ್ ಮಾಡಿದಾಗ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಮಾತಾಡಿದಾಗ ಅದು ಸಂಪೂರ್ಣವಾಗಿ ಫೇಕ್ ಆಗಿತ್ತು. ಅಂದರೆ ಏನೋ ಒಂದು ಸ್ಪೆಸಿಫಿಕ್ ಉದ್ದೇಶದೊಡನೆ, ನಾನು ಹೇಳ್ತಾ ಇರತಕ್ಕಂಥದ್ದು ಸ್ಪೆಸಿಫಿಕ್ ಉದ್ದೇಶದೊಡನೆ ಕೆಲ ಫೇಕ್ ನ್ಯೂಸ್ಗಳನ್ನು, ಫೇಕ್ ಲೆಟರ್ಸ್ಗಳನ್ನು ಕ್ರಿಯೇಟ್ ಮಾಡಲಾಗತ್ತೆ. ಅದರ ಮೂಲ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ, ಇದು ಒಂದು ರಾಜಕಾರಣದ ದೃಷ್ಟಿಯಿಂದ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಏನೇನೋ ಬರ್ತಾ ಇರುತ್ತೆ, ಫೇಸ್ಬುಕ್ಗಳಲ್ಲಿ ಏನೇನೋ ಹಾಕ್ಕೊಳ್ತಾ ಇರ್ತಾರೆ. ಒಂದು ಒಪಿನಿಯನ್ಗಳಿಗೆ ಅವಕಾಶ ನಿಶ್ಚಿತವಾಗಿ, ಯಾವುದೇ ಸರ್ಕಾರ ಫೇಕ್ ನ್ಯೂಸ್ಗಳನ್ನು ನಾವು ತಡೆ ಹಿಡಿತೀವಿ ಅನ್ನೋ ಭರದಲ್ಲಿ ಪೊಲಿಟಿಕಲ್ ಒಪಿನಿಯನ್ಗಳನ್ನು ತಡೆ ಹಿಡಿಯುವ ಕೆಲಸವನ್ನು ಅನೇಕ ಸರ್ಕಾರಗಳು ಮಾಡಿವೆ. ಸಿದ್ದರಾಮಯ್ಯ ಇಸ್ ಅ ಡೆಮೊಕ್ರೆಟಿಕ್ ಪರ್ಸನ್. ನಾನು ನೋಡಿದ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಅಲ್ಲ, ಸಿದ್ದರಾಮಯ್ಯನವರ ಬಗ್ಗೆ ನಾವೇ ರಾಜಕೀಯ ಅನೇಕ ವಿಶ್ಲೇಷಣೆಗಳನ್ನು ಮಾಡಿದಾಗಲೂ ಕೂಡ ಸಿದ್ದರಾಮಯ್ಯನವರು ಎಂದಿಗೂ ಕೂಡ ತುಂಬ ಅಂದರೆ ತಲೆ ಕೆಡಿಸ್ಕೊಂಡು ಆ ವ್ಯಕ್ತಿತ್ವದವರಲ್ಲ. ಆದರೆ ಪೊಲೀಸರ ಕೈಗೆ ಅಧಿಕಾರವನ್ನು ಕೊಟ್ಟು ಫೇಕ್ ನ್ಯೂಸನ್ನು ತಡೆ ಹಿಡಿತೀವಿ ಅನ್ಲಿಕ್ಕೆ ಹೋಗಿ ನೀವು ಡೆಮೊಕ್ರೆಟಿಕ್ ಒಪಿನಿಯನ್ಗಳನ್ನು ಕರ್ಬ್ ಮಾಡುವ ಕೆಲಸ ಆಗಬಾರ್ದು. ಥಿನ್ ಲೈನ್ಗಳ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಪೊಲಿಟಿಕಲ್ ಒಪಿನಿಯನ್ ದೃಷ್ಟಿಯಿಂದ. ಇನ್ನೂ ಅನೇಕ ಇವೆ, ಫೇಕ್ ಪ್ರೊಫೈಲ್ ನೀವಾಗಲೇ ಹೇಳ್ತಾ ಇದ್ದೀರಿ, ಫೇಕ್ ಪ್ರೊಫೈಲ್ಸ್ ಮಾಡ್ತಾರೆ, ಮಾನಹಾನಿಗಳನ್ನು ಮಾಡ್ತಾರೆ. ನಾನು ಹೇಳೋದು ಕೇವಲ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳೋದು, ಇದು ಕೇವಲ ಒಂದು ರಾಜಕೀಯ ಪ್ರೇರಿತ ಸ್ಟೆಪ್ ಆಗಬಾರ್ದು. ನಾನು ಹೇಳೋದು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಒಂದು ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಪೊಲೀಸರು ಒಂದು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಆಮೇಲೆ ಫೇಕ್ ಪ್ರೊಫೈಲ್ಸ್ ಆಗಿರಲಿ, ಮಾನಹಾನಿ ಆಗಿರಲಿ, ತಕ್ಷಣದ ಕ್ರಮ ಆಗಬೇಕು. ಪ್ರಶಾಂತ್, ನಾನು ಎಷ್ಟೋ ಜನರ ಹತ್ರ ಮಾತಾಡಿದ್ದೀನಿ, ಬಹಳಷ್ಟು ಜನ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಮೇಡಮ್ ಅದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಯ್ಯೋ ನೀವು ಯಾಕೆ ಹಾಕೋತೀರ ಫೋಟೋಗಳನ್ನ, ಯಾಕೆ ಹಾಕೋತೀರ, ಯಾಕೆ ಅಕೌಂಟ್ ಇಟ್ಕೊಳ್ತೀರಾ ಅಂತಲೂ ಬಹಳಷ್ಟು ಸಲ ಕೇಳ್ತಾರೆ ಅಂತ. ಸೊ ಹಿಂಗಿದ್ದೊಂದು ಸ್ಟೆಪ್ ಇವಾಗ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಅಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಈ ಫೇಕ್ ಪ್ರೊಫೈಲ್ಸನ್ನು ಮಾಡ್ತಾರೆ ಅಥವಾ ಬೇರೆಯವರ ಮಾನಹಾನಿ ಮಾಡ್ತಾರೆ ಅವರಿಗೂ ಒಂದು ಎಚ್ಚರಿಕೆ ಇರಬೇಕು. ನಿಮ್ಮನ್ನು ಹಿಡಿದು ಒಳಗಡೆ ಹಾಕ್ತಾರೆ ಅನ್ನೋ ಭಯ ಇರಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಎನಿ ಕ್ರೈಮ್
ಶುಡ್ ಬಿ ಪನಿಶ್ಡ್ ನೋ ಡೌಟ್ ಅಬೌಟ್ ಇಟ್ ಈಗ ಫೇಕ್ ಪ್ರೊಫೈಲ್ಗಳನ್ನು ಮಾಡ್ತಕ್ಕಂಥದ್ದು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಮಾಡಿ ಒಂದು ಪೊಲಿಟಿಕಲ್ ಉದ್ದೇಶದೊಡನೆ ಕ್ರಿಯೇಟ್ ಮಾಡತಕ್ಕಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಆದರೆ ಸರ್ಕಾರ ಮತ್ತು ಪೊಲೀಸರು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದರ ಅಡಿಯಲ್ಲಿ ನಾವು ಒಪಿನಿಯನ್ಗಳನ್ನು ಕರ್ಬ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೊರಟ್ರೆ ಅಂತಹ ಪ್ರಯತ್ನಗಳನ್ನು ಮಾಡಿದಾಗ ರಾಜಕೀಯ ಅದೊಂದು ಥಿನ್ ಲೈನ್ ಇರುತ್ತೆ ಅದು ಅದರ ಜೊತೆಗೆ ಅದರ ಇಫೆಕ್ಟ್ನ ಕೂಡ ಆಯಾ ಸರ್ಕಾರಗಳು ಅನುಭವಿಸಿದ ಉದಾಹರಣೆಗಳಿವೆ ಎಸ್ ವೀಕ್ಷಕರೇ ಇದು ಇವತ್ತಿನ ಮಾರ್ನಿಂಗ್ ನ್ಯೂಸ್ ಆರ್ ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು ಎಸ್ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.